ಭಾರತದ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಮಹದ್ಭುತ ಸಾಧಕರು ತಪಸ್ವಿಗಳು ಅನ್ನಿಸ್ಕೊಂಡಿರ್ತಕ್ಕಂತಹ ಮಧ್ವಾಚಾರ್ಯರ ಒಂದೊಂದು ಗ್ರಂಥಗಳು ಅಪೂರ್ವ, ಅನುಪಮ ಮತ್ತು ಅನೂಹ್ಯ. ಅದರಲ್ಲಿ ವಿಶೇಷವಾಗಿ ಅಧಿಷ್ಠಾನ ಮತ್ತು ಅನುಷ್ಠಾನ ಎರಡೂ ದೃಷ್ಟಿಗಳಿಂದ ಅಪಾರವಾಗಿರತಕ್ಕಂತಹ ದೈವಿಕ ಮಹತ್ವ ಪಡೆದಿರತಕ್ಕಂಥ ಗ್ರಂಥ ತಂತ್ರಸಾರ. ಈ ತಂತ್ರಸಾರ ವಿಶೇಷವಾಗಿರತಕ್ಕಂಥ ಕೆಲವು ಮಂತ್ರಗಳನ್ನು ಒಳಗೊಂಡಿದೆ. ಆ ಮಹಾಮಂತ್ರಗಳಲ್ಲಿ ಮೇರು ಮಹಾಮಂತ್ರ ಅನ್ನತಕ್ಕಂಥ ಖ್ಯಾತಿಗೆ ಭಾಜನವಾಗಿರತಕ್ಕಂಥ ಒಂದು ಮಂತ್ರ ಇದೆ. ಅದೇ ಶ್ರೀಕರ ಅಷ್ಟಾಕ್ಷರ ಮಹಾಮಂತ್ರ. ಆದಿತ್ಯ ಚಂದ್ರಾವಪಿ ಚಕ್ರ ಶಂಖೌ ಶಂಖ ಪ್ರಸೂನಾಖ್ಯ ನಿಧಿ ದಧಾನಃ ಚಿಂತ್ಯಃ ಕರಾಭ್ಯಾಂ ವಸು ತರ್ಪಯನ್ನಃ ಸ್ವಾಂಕಸ್ಥ ಲಕ್ಷ್ಮೀರ್ ಗರುಡಾಂ ಸಸಂಸ್ಥಃ. ಈ ಶ್ರೀಕರ ಅಷ್ಟಾಕ್ಷರ ಮಹಾಮಂತ್ರದ ಧ್ಯೇಯ ಮೂರ್ತಿ ಮಹಾಲಕ್ಷ್ಮಿ ಸಮೇತನಾಗಿರತಕ್ಕಂತಹ ಶ್ರೀಕರ ಶ್ರೀಮನ್ನಾರಾಯಣ. ಚಿತ್ರಕಲಾವಿದರಾಗಿರತಕ್ಕಂಥ ಬಿ ಜಗದೀಶ್ ಅವರು ವಿಶೇಷವಾಗಿರತಕ್ಕಂಥ ಒಂದು ಅನುಗ್ರಹ ಶಕ್ತಿಯಿಂದ ಈ ಶ್ರೀಕರ ನಾರಾಯಣನ ಚಿತ್ರವನ್ನು ಮೊಟ್ಟ ಮೊದಲ ಬಾರಿಗೆ ರಚಿಸೋದಕ್ಕೆ ಸಾಧ್ಯ ಆಯಿತು. ನಾರಾಯಣನ ವಿಶೇಷವಾದ ಅನುಗ್ರಹದ ಸಂಕೇತವಾಗಿ ಈ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶ್ರೀಕರ ನಾರಾಯಣನ ಚಿತ್ರವನ್ನು ಕೃಷ್ಣಾಪುರ ಮಠದ ಶ್ರೀಗಳವರು ಉದ್ಘಾಟನೆ ಮಾಡಿದ್ದಾರೆ. ಶ್ರೀಕರ ಗ್ರಂಥ ಶ್ರೀಮನ್ಯಾಯಸುಧ ಗ್ರಂಥ, ಶ್ರೀಮನ್ಯಾಯಸುಧ ಗ್ರಂಥದ ಪಾಠ ಪ್ರವಚನವನ್ನೇ ತಮ್ಮ ಜೀವನದ ಉಸಿರಾಗಿ ಇರಿಸಿಕೊಂಡ ಗುರುಗಳ ಶತಮಾನೋತ್ಸವದ ಪ್ರಾರಂಭದಲ್ಲಿ ಸುಧಾ ಗ್ರಂಥ ಹೇಗೆ ಶ್ರೀಕರವೋ, ಸುಧಾ ಗ್ರಂಥದ ಪಾಠ ಪ್ರವಚನ ಮಾಡುವವರ ಸ್ಮರಣೆಯೂ ಶ್ರೀಕರ ಅನ್ನುವುದರ ಸೂಚನೆಗೆ ಈ ಶ್ರೀಕರ ನಾರಾಯಣನ ಬಿಡುಗಡೆಯಾಗಿದೆ. ಶ್ರೀಯುತ ಜಗದೀಶ್ ಅವರು ಬಹಳ ಚೆನ್ನಾಗಿ ಈ ಚಿತ್ರವನ್ನು ತಮ್ಮ ಕೈಯಿಂದ ಬಿಡಿಸಿದ್ದಾರೆ. ದೇವರು ಅವರಿಗೆ ವಿಶೇಷ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತೇವೆ. ಎರಡು ಕೈಯಲ್ಲಿ ಚಕ್ರ ಶಂಖಗಳು. ಚಕ್ರ ಅಂತನ್ನೋದು ಅನಿಷ್ಟ ಪರಿಹಾರಕ, ಶಂಖ ಲಕ್ಷ್ಮೀ ಸನ್ನಿಧಾನ, ಅದು ಸಂಪತ್ತನ್ನು ಕೊಡ್ತಕ್ಕಂಥದ್ದು. ಇನ್ನೆರಡು ಕೈಯಲ್ಲಿ ಸೂರ್ಯ ಚಂದ್ರ, ಜಗತ್ತನ್ನು ಬೆಳಗಿಸ್ತಕ್ಕಂಥವ್ರು. ಸೂರ್ಯ ಒಂದು ಹೊತ್ತಿನಲ್ಲಿ, ಚಂದ್ರ ಒಂದು ಹೊತ್ತಿನಲ್ಲಿ. ಮತ್ತೆರಡು ಕೈಯಲ್ಲಿ ಶಂಖ ನಿಧಿ, ಪ್ರಸೂನ ನಿಧಿ ಅನ್ನುವಂಥ ನಿಧಿಗಳನ್ನು ಹಿಡ್ಕೊಂಡಿರೋದು. ಇನ್ನೆರಡು ಕೈಯಿಂದ ಬೊಗಸೆ ತುಂಬ ಹಣ ಹಿಡ್ಕೊಂಡು ಭಕ್ತರಿಗೆ ಸುರಿತಾ ಇರುವಂಥ ಮೂರ್ತಿಯೇ ಶ್ರೀಕರ ಮೂರ್ತಿ. ಆ ಶ್ರೀಕರ ಮೂರ್ತಿಯ ಚಿತ್ರವನ್ನು ಜಗದೀಶ್ ಅವರು ಬಿಡಿಸಿದ್ದಾರೆ. ಅದನ್ನು ನೋಡಿ ಆ ಮಂತ್ರ ಜಪ ಮಾಡಿದಾಗ ಅಥವಾ ದಿವಸ ಒಂದು ಸಲ ನೋಡಿ ಕೈ ಮುಗಿದಾಗ ಎಲ್ಲರೂ ಕೂಡ ಮನೆಯಲ್ಲಿ ಭಾಗ್ಯಲಕ್ಷ್ಮಿಯನ್ನು ಬರಮಾಡಿಕೊಂಡು ಭಾಗ್ಯವಂತರಾಗಿ ಸುಖವಾಗಿ ಬಾಳುವಂತಾಗ್ತದೆ. ಶ್ರೀಕರ ನಾರಾಯಣ ಮೂರ್ತಿ, ಅದರ ಕಲ್ಪನೆ ಅಷ್ಟಭುಜದ ಭಗವಂತನ ಚಿತ್ರ ಅದು. ಅದಕ್ಕೆ ಶ್ರೀಕರ ಮಂತ್ರ ಅಂತಲೇ ಇದೆ. ಅದನ್ನು ಒಡಮೂಡಿಸೋದು ತುಂಬ ಸವಾಲಿನ ಕೆಲಸ. ಪ್ರಾಚೀನ ಚಿತ್ರಗಳು ದೊರೆಯೋದು ತುಂಬ ಕಡಿಮೆನೆ. ಆದರೆ ಆ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಜಗದೀಶ್ ಅವರು ಆ ಭವ್ಯವಾದ ಚಿತ್ರವನ್ನು ಏನು ಕೊಟ್ಟಿದ್ದಾರೆ, ಆಗ ನಮಗೆ ಆ ಮೂರ್ತಿ ಎದುರು ನಿಂತಂಥ ಅನುಭವ ಬರುತ್ತೆ. ಈ ಧಾರ್ಮಿಕ ಚಿತ್ರಗಳ ವಿಶೇಷತೆ ಅಂದರೆ ನಾವು ಯಾವುದೇ ಧ್ಯಾನ ಮಾಡಬೇಕಾದರೆ ಆ ಮೂರ್ತಿಯ ಕಲ್ಪನೆ ನಮ್ಮ ಮುಂದೆ ಇರಬೇಕು. ಆ ಕಲ್ಪನೆ ಮೂಲ ಗ್ರಂಥಗಳಿಗೆ ತುಂಬ ಅನುಗುಣವಾದಂತಹ ಚಿತ್ರಣ ಆಗಿರಬೇಕು. ಅದನ್ನು ಅರ್ಥ ಮಾಡಿಕೊಂಡು ಅನುಭವಿಸಿ ಅದನ್ನು ಕೊಡ್ತಕ್ಕಂಥ ಕಲೆಯಲ್ಲಿ ಅವರ ಪರಿಣಿತಿ ಎಷ್ಟಿದೆ ಎಂಬುದನ್ನು ಚಿತ್ರದಲ್ಲಿ ನಾವು ನೋಡಬಹುದು. ಇದನ್ನು ಇಟ್ಟುಕೊಂಡವರು ಪ್ರತಿನಿತ್ಯ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಒಂದು ನಿಮಿಷ ಅಲ್ಲಿಗೆ ಬಂದು ಶ್ರೀಕರ ಮಹಾಮಂತ್ರವನ್ನು ಕಲ್ತುಕೊಂಡಿದ್ದರೆ, ಕಲ್ತುಕೊಂಡಿರತಕ್ಕಂಥವ್ರು
ಆ ಮಂತ್ರದ ಮೂಲಕ ಇದರ ಪೂಜೆ ಮಾಡತಕ್ಕಂಥದ್ದು. ಕಲ್ತುಗಳಿಲ್ಲ ಅಂತಂದ್ರೂ ಆ ಮೂರ್ತಿಯನ್ನು ನೋಡಿ ಶ್ರೀಕರ ಅನ್ನತಕ್ಕಂಥ ಹೆಸರನ್ನು ಬಾಯಿನಿಂದ ಹೇಳ್ತಾ ಲಕ್ಷ್ಮೀದೇವಿಯನ್ನು, ಹನುಮಂತನನ್ನು, ಗರುಡನನ್ನು, ದೇವಾದಿದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ನಮಸ್ಕಾರ ಮಾಡಿ ಪ್ರದಕ್ಷಿಣಾದಿಗಳನ್ನು ಮಾಡಿ ಯಾರು ಪ್ರತಿನಿತ್ಯ ಇದರ ಪೂಜೆ ಅನುಷ್ಠಾನ ಮಾಡ್ತಾ ಹೋಗ್ತಾರೆ ಅಂಥವರ ಮನೆಯಲ್ಲಿ ಒಂದು ಯಶಸ್ಸು, ಎರಡು ಶ್ರೇಯಸ್ಸು.